ಎಸ್ ಆ ಬೆಳವಣಿಗೆ ಏನು ಅಂತಂದ್ರೆ, ಕಾಂಗ್ರೆಸ್ ಈಗ ಸವದಿ ಅವರನ್ನ ಕೈ ಹಾಕೊಂಡು ಅವ್ರನ್ನ ಆಪರೇಷನ್ ಮಾಡೋಕೆ ಮುಂದಾಗಿತ್ತು. ಆದ್ರೆ ಸವದಿ ಅವರು ಶಾಂತ ಆಗಿರೋದ್ರಿಂದ ಈಗ ಆಪರೇಷನ್ ಸವದಿಯನ್ನ ಕೈ ಬಿಟ್ಟಿದೆ ಕಾಂಗ್ರೆಸ್. ಎಸ್, ಮಗದೊಂದು ಬೆಳವಣಿಗೆ ಏನು ಅಂತಂದ್ರೆ, ಸವದಿ ಅವರು ಶಾಂತ ಆಗಿರೋದ್ರಿಂದ ಆಪರೇಷನ್ ಸವದಿಯನ್ನ ಈಗ ಕಾಂಗ್ರೆಸ್ ಕೈ ಬಿಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ಸೆಳೆಯೋಕೆ ಕಾಂಗ್ರೆಸ್ ಎಲ್ಲಾ ರೀತಿಯಾದ ತಂತ್ರಗಳನ್ನ ಮಾಡಿತ್ತು. ಆದ್ರೆ ಕೊನೆಯ ಗಳಿಗೆಯಲ್ಲಿ ಸವದಿ ಬರೆದಿದ್ದರೆ ಹೇಗೆ ಎಂಬ ಯೋಜನೆಯನ್ನ ಕೂಡ ಕಾಂಗ್ರೆಸ್ ಮಾಡಿತ್ತು. ಹೀಗಾಗಿ ಸವದಿ ಸೆಳೆಯುವ ಯತ್ನ ಈಗ ಕಾಂಗ್ರೆಸ್ ಕೈಬಿಟ್ಟಿದೆ. ಗಜಾನನ ಮನಸೂಳಿ ಮತ್ತು ಸದಾಶಿವ ಭೂತಾಳಿ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಸದ್ಯಕ್ಕಂತೂ ಆಪರೇಷನ್ ಸವದಿಯನ್ನ ಕಾಂಗ್ರೆಸ್ ಕೈ ಬಿಟ್ಟಿದೆ. ಓಕೆ, ನನ್ನ ಸಹೋದ್ಯೋಗಿ ಸುಕೇಶ್ ಇಗನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಕೇಶ್, ಕಾಂಗ್ರೆಸ್ ಎಲ್ಲೆಲ್ಲಿ ಬಂಡಾಯ ಹೇಳ್ತಾರೆ ಬಿಜೆಪಿ ಅಭ್ಯರ್ಥಿಗಳು ಅವ್ರನ್ನೆಲ್ಲ ಹಾಕೊಂಡ್ಬಿಟ್ಟು ಅವ್ರನ್ನೇ ಅಭ್ಯರ್ಥಿ ಮಾಡ್ಕೊಂಡ್ಬಿಡು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಂಗೆ ಕಾಣಿಸ್ತಾ ಇದ್ರು, ಬಹಳಷ್ಟು ಕಡೆ ಹಾಗೆ ಮಾಡಿದ್ದಾರೆ. ಸವದಿಯವರ ವಿಚಾರದಲ್ಲಿ ಕಾಂಗ್ರೆಸ್ ಎಡುತ್ತಾ ಇಲ್ಲ ಕೈ ಹಾಕಿ ಸುಟ್ಕೊಳ್ತಾ ಅಂತ? ಅರುಣ್, ಒಂದು ಸ್ಪಷ್ಟವಾಗಿ ಹೇಳಬೇಕು, ಸೌದಿಯವರ ವಿಚಾರದಲ್ಲಿ ಮೊದಲೇ ಕಾಂಗ್ರೆಸ್ನವರು ಅಥಣಿಯಿಂದ ಸೌದಿಯವ್ರನ್ನ ಸೆಳೆಯುವ ಅನ್ನುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಒಂದು ಹಂತದಲ್ಲಿ ಸೌದಿಯವರೇ ತಾವೊಂದು ಹೆಜ್ಜೆ ಹೊರಗಿಟ್ಟರೆ ಹೇಗೆ ಅನ್ನುವಂಥ ಲೆಕ್ಕಾಚಾರ ಹಾಕಿದರು. ಸೌದಿಯವರು ಈ ರೀತಿಯ ಒಂದು ಯೋಚನೆಯಲ್ಲಿ ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಿದ್ದಂತೆ ಕಾಂಗ್ರೆಸ್ನವರು ಆ ಪ್ರಯತ್ನಕ್ಕೆ ಕೂಡ ಚಾಲನೆ ಕೊಟ್ಟರು. ಆದರೆ ಒಂದು ಹಂತದವರೆಗೂ ಕೂಡ ಏನಾದರೂ ಡಿಸಿಷನ್ ತೆಗೆದುಕೊಳ್ಳಬಹುದು ಲಕ್ಷ್ಮಣ್ ಸವದಿಯವರು ಅನ್ನುವಂಥ ಕಾದು ನೋಡುವ ತಂತ್ರಕ್ಕೆ ಕಾಂಗ್ರೆಸ್ ಮೊರೆ ಹೋಗಿತ್ತು. ಹಾಗೇನಾದರೂ ಅವರು ಬರ್ತೀವಿ ಅಂದರೆ ಆಪರೇಷನ್ ಕೈ ಸಕ್ಸಸ್ ಆದಾಗೆ ಮತ್ತು ಅಥಣಿಯಲ್ಲಿ ಪ್ರಬಲವಾದ ಒಂದು ಅಭ್ಯರ್ಥಿಯೂ ಕೂಡ ಕೈಗೆ ಸಿಕ್ಕಿದಂಗೆ ಆಗುತ್ತೆ. ಮತ್ತು ಬೆಳಗಾವಿ ಭಾಗದಲ್ಲಿ ಲಕ್ಷ್ಮಣ್ ಸವದಿ ಪ್ರಭಾವಿ ನಾಯಕ ಕೂಡ ಆಗಿರೋದ್ರಿಂದ ಸಹಜವಾಗಿಯೇ ಇದರ ಒಂದು ಪರಿಣಾಮ ಗೋಕಾಕ್ ಮೇಲೂ ಆಗ್ತಾ ಇತ್ತು, ಕಾಗವಾಡದ ಮೇಲೂ ಆಗ್ತಾ ಇತ್ತು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜಿಲ್ಲೆಯಲ್ಲೊಬ್ಬ ನಾಯಕ ಸಿಕ್ಕಿದ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದಕ್ಕೂ ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟಿತ್ತು. ಆದರೆ ಯಾವಾಗ ಸೌದಿ ಅವರು ಮೌನಕ್ಕೆ ಶರಣಾದರು ನಿನ್ನೆ ಮಧ್ಯಾಹ್ನದ ನಂತರದಲ್ಲಿ, ಕಾಂಗ್ರೆಸ್ ಕೂಡ ಅಳೆದು ತೂಗಿ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ಈಗ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದಾಶಿವ ಭೂತಾಳಿ ಅವರನ್ನು ಕೂಡ ಈಗ ಅವರ ಹೆಸರನ್ನು ಕೂಡ ಪರಿಶೀಲನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಗಜಾನನ ಅವರ ಹೆಸರನ್ನು ಕೂಡ ಪರಿಶೀಲನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಪ್ರಕಾಶ್ ಹುಕ್ಕೇರಿ ಅವರು ಕಾಗವಾಡದಿಂದ ಸ್ಪರ್ಧೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ರಾಜು ಕಾಗೆ ಅವ್ರನ್ನ ಅಥಣಿಗೆ ತೆಗೆದುಕೊಂಡು ಬರ್ತಾರೆ, ಇಲ್ಲ ಹುಕ್ಕೇರಿ ಅವರು ಗ್ರೀನ್ ಸಿಗ್ನಲ್ ಕೊಡದೇ ಇದ್ದರೆ ಕಾಗವಾಡದಿಂದ ರಾಜು ಕಾಗೆ ಅವರು ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಉಳಿದ ಇಬ್ಬರಲ್ಲಿ ಯಾರು ಅಭ್ಯರ್ಥಿ ಅಂತಿಮ ಅನ್ನುವಂಥದ್ದು ಅಥಣಿಗೆ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಲಕ್ಷ್ಮಣ್ ಸವದಿಯವರ ಕೊನೆಯ ಗಳಿಗೆಯ ಹಿಂದೆ ಇಟ್ಟೇನಿತ್ತು ಕಾಂಗ್ರೆಸ್ಗೆ ಬರಲಿಕ್ಕೆ, ಅದು ಈಗ ಆಪರೇಷನ್ ಸವದಿಯನ್ನು ಕೈಬಿಡಬೇಕಂತ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕುವಂತೆ ಮಾಡಿದೆ ಅರುಣ್. ಓಕೆ ಸುಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.